ಮಾಡಾಳ್ ವಿರೂಪಾಕ್ಷಪ್ಪ ಇಲ್ಲಿಯವರೆಗೂ ಸಿಕ್ಕಿಲ್ಲ, ತಲೆಮರೆಸ್ಕೊಂಡಿದ್ದಾರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ. ಲೋಕಾಯುಕ್ತ ರೇಡಲ್ಲಿ ಅವರ ಮಗ ಸಿಕ್ಕಿಬಿದ್ದಿದ್ರು. ಚನ್ನಗಿರಿ ದಾಳಿ ವೇಳೆ ಲೋಕಾಯುಕ್ತರಿಗೆ ಬಗೆದಷ್ಟು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಚನ್ನಗಿರಿಯಲ್ಲೂ ರೇಡ್ ಆಗಿದೆ. ಬಿಜೆಪಿ ಶಾಸಕ ವಿರೂಪಾಕ್ಷಪ್ಪ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ, ಈ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಲೋಕಾಯುಕ್ತ ಮೇಲಿರ್ತಕ್ಕಂಥ ದೂರು ಏನು, ಕಂಪ್ಲೇಂಟ್ಗಳು ಏನು, ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಹಣ ಮಾಡಿದ್ದಾರೆ, ಎಷ್ಟು ನಗ ನಾಣ್ಯ, ಎಲ್ಲದರ ಹಿಂದೆ ಬಿದ್ದಿದ್ದಾರೆ ಲೋಕಾಯುಕ್ತ. ಸಿಕ್ಕಿಬಿದ್ದಿರ್ತಕ್ಕಂಥ ಪ್ರಶಾಂತಿ ಹಿಂದೆ ಕೂಡ ಸಸ್ಪೆಂಡ್ ಆಗಿದ್ದಿದ್ದು ಯಾಕೆ ಅಂತ ಪ್ರಶ್ನೆ. ಹಿಂದೆಯೂ ಸಸ್ಪೆಂಡ್ ಆಗಿದ್ದು ಗಿರಾಕಿ ಪ್ರಶಾಂತ್, ಈ ಬಗ್ಗೆ ಸಂಪೂರ್ಣ ಮಾಹಿತಿ TV5 ವಾಹಿನಿ ನಿಮಗೆ ಸಿಗ್ತಾ ಹೋಗುತ್ತೆ. ಚನ್ನಗಿರಿ ದಾಳಿ ವೇಳೆ ಕೂಡ ಲೋಕಾಯುಕ್ತರಿಗೆ ಬಗೆದಷ್ಟು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಆಸ್ತಿ ಎಲ್ಲೆಲ್ಲಿದೆ ಅಂಥೇಳಿ ಈ ಹಿಂದೆ ಕೂಡ ಮರಳ ವಿರೂಪಾಕ್ಷಪ್ಪ ಅವರ ಮಗ ಸಸ್ಪೆಂಡ್ ಆಗಿದ್ದ ಗಿರಾಕಿ ಪ್ರಶಾಂತ್. ಬೆಂಗಳೂರಲ್ಲಿ ಅಪಾರ ಪ್ರಮಾಣದ ಆಸ್ತಿ ಮಾಡಿದ್ದಾರಂತೆ ಮಾಡಾಳು ವಿರೂಪಾಕ್ಷಪ್ಪ. ದಾದರ್ಸ್ ಕಾಲೋನಿ ಸಂಜಯ್ ನಗರ ವಿಜಯನಗರದಲ್ಲಿ ಎರಡು ಮನೆ, ದಾದರ್ಸ್ ಕಾಲೋನಿ ವಿಜಯನಗರ ಸಂಜಯ್ ನಗರ ಮೂರು ಏರಿಯಾ ಸ್ವಲ್ಪ ರಿಚ್ ಏರಿಯಾಗಳವೆಲ್ಲವೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಆಸ್ತಿಯ ವಿವರಗಳಿವೆಲ್ಲವೂ ಕೂಡ. ಚನ್ನಗಿರಿಯಲ್ಲಿ 112 ಎಕರೆ ಅಡಿಕೆ ತೋಟ, ಇದೆಲ್ಲ ಒಬ್ಬರು ನಿಗಮ ಮಂಡಳಿ ಅಧ್ಯಕ್ಷರ ರೇಂಜ್ ಇದು, ಇನ್ನು ಸಚಿವರದಲ್ಲ. ಚನ್ನಗಿರಿಯಲ್ಲಿ 17 ಕಾಂಪ್ಲೆಕ್ಸ್ ಇದೆ, 7 ಬಂಗಲೆ ಇದೆ. ಚನ್ನಗಿರಿಯಲ್ಲಿ 17 ಕಾಂಪ್ಲೆಕ್ಸು, 7 ಬಂಗಲೆ. ದಾವಣಗೆರೆಯ ಬಿನ್ನಿ ರಸ್ತೆಯಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಇದೆ. GMIT ಹಿಂಭಾಗದಲ್ಲಿ 50,000 ಅಡಿ ಸೈಟ್ ಇದೆ ಅವರು. ಕುಂದುವಾಡದ ಸರ್ವೆ ನಂಬರ್ 255/1, ಇದರಲ್ಲಿ 4 ಎಕರೆ ಜಮೀನು. ಚಿಕ್ಕ ತಗುಲೇರಿ ಬಳಿ 47 ಎಕರೆ ಜಮೀನಿದೆ ಇವರಿಗೆ. ವಿರೂಪಾಕ್ಷಪ್ಪ ಹೆಸರಲ್ಲೇ ಶಿವಮೊಗ್ಗದಲ್ಲಿ ಒಂದು ಮನೆ ಇದೆ. ಚನ್ನಗಿರಿಯಲ್ಲಿ ಅವರು 12 ಎಕರೆ ಅಡಿಕೆ ತೋಟ ಇದೆ. 17 ಕಾಂಪ್ಲೆಕ್ಸ್ ಇದೆ ಚನ್ನಗಿರಿಯಲ್ಲಿ, 7 ಬಂಗ್ಲೆಗಳಿದೆ ಇವ್ರದ್ದು. ಅಷ್ಟಿಷ್ಟಲ್ಲ, ದಾವಣಗೆರೆಯ ಬಿನ್ನಿ ರಸ್ತೆಯಲ್ಲಿ 4 ಅಂತಸ್ತಿನ ಬಿಲ್ಡಿಂಗ್ ಇದೆ. ಮೌಲ್ಯಗಳು ನೀವೇ ಲೆಕ್ಕ ಹಾಕ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಒಂದು ಬಿಲ್ಡಿಂಗಲ್ಲಿ ನೀವೇ ಅಂದಾಜು ಮಾಡಿಕೊಂಡು, ಚನ್ನಗಿರಿ ಕಡೆಯವರು ಅವರು ಇವರು ಅಕ್ಕಪಕ್ಕ ರೇಟ್ ಗೊತ್ತಿರೋರು, ನೀವೇ ಅಂದಾಜು ಮಾಡ್ಕೊಂಡು ಹೋಗ್ಬಿಡಿ. 47 ಎಕರೆ ಜಮೀನು ಚಿಕ್ಕ ತೊಗಲೇರಿ ಬಳಿಯಲ್ಲಿ, ಹರಪನಹಳ್ಳಿಯ ಮಾದೇಹಳ್ಳಿ ಬಳಿಯಲ್ಲಿ 47 ಎಕರೆ ಅಡಿಕೆ ತೋಟ. ವಿರೂಪಾಕ್ಷಪ್ಪ ಹೆಸರಲ್ಲಿ ಶಿವಮೊಗ್ಗದಲ್ಲಿ ಒಂದು ಮನೆ ಇದೆ. ಇವೆಲ್ಲವೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಆಸ್ತಿ ವಿವರ.